सुरेश कुमार अवरदे मिनिस्ट्री संबंधी इन स्टोरी होता लॉकडाउन शुरुआत बाय बड़कंडी ना आदाय निंत जनरदु नौकरी कळ्कंडिदारे नौकरी यारो मुंदुवर्दिदियो संबळ कट आगिदे बिजनेस बिद्दोगिदे इंथ टाइम मुंचे कट्ता इद्दष्टे फीस कट्टि प्राइवेट स्कूल गे मक्कळन्नु कळसोदक्कागोदिल्ल ओंचूरु कडमे माडि अंत ಕನ್ನಡ ಮೀಡಿಯಾಗಳಲ್ಲಿ ಪರ್ಸಿಸ್ಟೆಂಟ್ ಆಗಿ ನಿರಂತರವಾಗಿ ಈ ಸುದ್ದಿಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಹಳ ಹೆಮ್ಮೆ ಇದೆ ನಮಗೆ ಈ ವಿಷಯದಲ್ಲಿ ಈ ವರ್ಷ ಅರ್ಧ ಫೀಸ್ ಅನ್ನು ಅಭಿಯಾನನು ಮಾಡಿದ್ವಿ ನಾವು ಫೈನಲಿ ಒಂದು ಮೀಟಿಂಗ್ ಆಯ್ತು ನಾಳೆ ಅಥವಾ ನಾಡಿದ್ದು ಅದರ ಫೈನಲ್ ಡಿಸಿಷನ್ ಅನೌನ್ಸ್ ಆಗುತ್ತಂತೆ 13ನೇ ತಾರೀಖಿನ ದಿನ ಪ್ರೈವೇಟ್ ಸ್ಕೂಲ್ ರಿಪ್ರೆಸೆಂಟೇಟಿವ್ಸ್ ಪೇರೆಂಟ್ಸ್ ಎಲ್ಲರನ್ನು ಸೇರಿಸಿ ಮೀಟಿಂಗ್ ಮಾಡಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಕಮಿಷನರ್ ಅನುಭು ಕುಮಾರ್ ಅವರು ಮೀಟಿಂಗ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಸ್ಟೇಟ್ ಗವರ್ನಮೆಂಟ್ ಗೆ ಒಂದು ಖುಷಿಯಾದ ವಿಷಯ ಏನು ಅಂದ್ರೆ ಪ್ರೈವೇಟ್ ಸ್ಕೂಲ್ ಆರ್ಗನೈಸೇಷನ್ ಅವರು ಮುಂದೆ ಬಂದ್ರು ಇದರಲ್ಲಿ ನಾವು ಇಂತಿಷ್ಟು ಫೀಸ್ ಅನ್ನು ಕಡಿತ ಮಾಡೋದಕ್ಕೆ ರೆಡಿ ಆಗಿದೀವಿ ಅಂತ 15,000 ತನಕ ಯಾವ ಶಾಲೆಗಳಲ್ಲಿ ಫೀಸ್ ತಗೋತಿದಾರೋ ಅವರು ಅಷ್ಟೇ ತಗೊಳ್ಳಿ 15 ರಿಂದ 25,000 ತನಕ ಫೀಸ್ ಇರೋ ಶಾಲೆಗಳು 10% ಕಡಿಮೆ ಮಾಡ್ಲಿ 25 ರಿಂದ 30,000 ಫೀಸ್ ಇರೋ ಶಾಲೆಗಳಲ್ಲಿ 15% 30 ರಿಂದ 50,000 ಫೀಸ್ ಇರೋ ಶಾಲೆಗಳಲ್ಲಿ 20% ಕಡಿತ 50,000 ರಿಂದ 1 ಲಕ್ಷದ ತನಕ ಫೀಸ್ ಇದ್ದರೆ 50% ಫೀಸ್ ಕಡಿಮೆ ಮಾಡಬೇಕು ಮಾಡೋದಕ್ಕೆ ರೆಡಿ ಇದೀವಿ ಅಂತ खासगी शाले प्रपोजल को पेरेंट्स डिमांड बेरे फीस एस्टु तले कड़स्के शाले एस्टु मक्कलिदारे अदर मेले फी कड़िता माड़ी अंत सावर किंता जास्ती मक्कलिद्रे अर्ध फीस मात्र तगली अंत अवर लेक्काचार नाले अथवा नाडिद्दु स्टेट गवर्नमेंट इंदा सर्क्युलर बरुत्ते एस्टु फी कड़मे अंत अन्बु कुमार अवत्तियन मातड़िद्रे केळि ई वर्ष कट्टबेकाद स्कूल फीस ಅದು ಕುರಿತು ನಾವು ಈಗಾಗಲೇ ಶಾಲಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅವರ ಜೊತೆನೂ ಮತ್ತು ಪೋಷಕರ ಅಸೋಸಿಯೇಷನ್ ಜೊತೆನೂ ಮೀಟಿಂಗ್ ಮಾಡಿದೀವಿ ಈಗಾಗಲೇ ಮೀಟಿಂಗ್ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಕಳಿಸಲಾಗಿದೆ ಅದರಲ್ಲಿ ಮುಖ್ಯವಾಗಿ ಅವತ್ತು ಮೀಟಿಂಗಲ್ಲಿ ಕುಸುಮ ಸಂಘದ ಅಧ್ಯಕ್ಷರು 30% ರಿಡಕ್ಷನ್ ಕೊಡುವುದಾಗಿ ಅವತ್ತು ಹೇಳಿದರು ಮತ್ತು ಕಾಮ್ಸ್ ರೂಪ್ಸ ಮತ್ತು ಸಿಬಿಎಸ್ಇ ಸ್ಕೂಲ್ಸ್ ಎಲ್ಲರೂ ತನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರವರ ವತಿಯಿಂದ ಏನು ಒಪಿನಿಯನ್ ನೀಡಲಿಕ್ಕಾಗುತ್ತೋ ಅದನ್ನು ನೀಡಿದ್ದಾರೆ ಇದೆಲ್ಲ ವರದಿಯನ್ನು ಕ್ರೋಡೀಕರಿಸಿ ನಾನು ಸರ್ಕಾರಕ್ಕೆ ವರದಿ ಮಾಡಿದ್ದೇನೆ ಇದು ಕುರಿತು ನಿನ್ನೆ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆನೂ ಆಗಿದೆ ಕನಿಷ್ಠ ಕೆಲವು ದಿನಗಳ ಒಳಗಾಗಿ ಇದು ಕುರಿತ ಒಂದು ಸರ್ಕಾರದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್